2024 लोकसभा चुनाव एंब महायुद्ध के इडी देश वेदिके सज्जाता है। पक्ष शक्तियन्ने मानदंडवागिसिकोंडु रणकलिगळन्नु कणक्किडिसोदिक्के प्लान रूपिसिकोंडिद्दावे। आलरेडी केलवु क्षेत्रगळिगे रणकलिगळ अखाड़क इ प्रक्रिय कड़ीता है। राज्य में ऐसी अभ्यर्थी कणक्त कांग्रेस बीड़ी कते कूड़ा शुरुआत इत केसरी पड़ी नाड़ी टिकेट क्लाइमैक्स कुतूहल बेटे सृष्टि है। एरडु सावरद इपत्नालकर महाभारत महायुद्ध के वेदिके रेडिया आगे एलेक्षन रणरंगदल्ली कांग्रेस बीजेपी सेनाधिपति सज्जुगोळिसुत्तिदे। राष्ट्रमट्टदल्ली बीजेपी नायकरु 195 अभ्यर्थिगळन्नु घोषणे माडिद्दारे। अळेदु तूगि कांग्रेस निंदलू 39 अभ्यर्थिगळ घोषणे आगिदे। आदरे कर्नाटकद मट्टिगे बीजेपिगिंत हेच्चु वेगदल्ली अभ्यर्थिगळन्नु पट्टि माडिरुव कांग्रेस 7 क्षेत्रगळ क्यांडिडेट्गळन्नु अधिकृतवागि घोषिसिदे। कांग्रेस 7 क्षेत्रगळिगे हुरियाळुगळन्नु हाकिद मरुक्षणदिंदले बीजेपी मत्तु जेडीएस नल्ली अभ्यर्थिगळ आय्केगे कसरत्तु शुरुवागिद्दु ಈ ಸಲ ನಮಗೆ ಟಿಕೆಟ್ ಕೊಡಿ ಅಂತ ಕಮಲಕಲಿಗಳು ಪಟ್ಟು ಹಿಡಿದಿದ್ದಾರೆ। ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ನಿನ್ನೆ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ಗೆ ಟಿಕೆಟ್ ಘೋಷಣೆ ಆಯಿತು। ಅಧಿಕೃತ ಕೈ ಅಭ್ಯರ್ಥಿ ಸುರೇಶ್ ಅಂತ ಗೊತ್ತಾಗ್ತಿದ್ದಂತೆ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರು ರಹಸ್ಯ ಸಭೆ ಸೇರಿದ್ರು। ಯಡಿಯೂರಪ್ಪ ವಿಜಯೇಂದ್ರ ಆರ್ ಅಶೋಕ್ ಕುಮಾರಸ್ವಾಮಿ ರಹಸ್ಯ ಸಭೆ ನಡೆಸಿದ್ರು। ಬಿಜೆಪಿ ಹೈಕಮಾಂಡ್ ನಾಯಕರು ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರನ್ನೇ ಫೈನಲ್ ಮಾಡೋಕೆ ನಿರ್ಧರಿಸಿದ್ದು ನಾಳೆ ದೆಹಲಿಯಲ್ಲಿ ಸಭೆಯನ್ನು ಕರೆದಿದ್ದಾರೆ। ನಾಳೆ ದೆಹಲಿಗೆ ಯಡಿಯೂರಪ್ಪ ಬೊಮ್ಮಾಯಿ ಕುಮಾರಸ್ವಾಮಿ ವಿಜಯೇಂದ್ರ ಹೋಗ್ತಿದ್ದು ಡಾಕ್ಟರ್ ಮಂಜುನಾಥ್ ಕೂಡ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ। ನನಗಿನ್ನು ಸಮಯ ಬೇಕು ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇದೀನಿ। ಈಗ ಇದರ ಬಗ್ಗೆ ನಾನು ಇನ್ನು ನಮ್ಮ ಕುಟುಂಬ ಸದಸ್ಯರ ಜೊತೆ ನಾನು ಮಾತಾಡಬೇಕು। ಸೊ ಬಹುಶಃ ಇನ್ನು 2-3 ದಿವಸ ನಾನು ಆಲೋಚನೆ ಮಾಡಬೇಕು। ಇವತ್ತು ಕೂಡ ರಾಜ್ಯಾಧ್ಯಕ್ಷರು ಆಹ್ವಾನ ಕೊಟ್ಟರು। ಅಲ್ಲ ಆಹ್ವಾನ ಕೊಟ್ಟಿರೋದು ನಿಜ ಅಲ್ಲಲ್ಲ ಆಹ್ವಾನ ಕೊಟ್ಟಿರೋದು ನಿಜ ಬಟ್ ಆದ್ರೆ ಅಂತಿಮವಾಗಿ ನಾನು ಇನ್ನು ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇದೀನಿ। ಡೆಲ್ಲಿಗೆ ಹೋಗ್ತಾ ಇದ್ದೀನಿ। ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ ಅದರಲ್ಲಿ ಪ್ರಧಾನಿ ಅವರು ಭಾಗವಹಿಸುತ್ತಾರೆ। ಮೊನ್ನೆ ಅಮಿತ್ ಶಾ ಜೊತೆ ನಡ್ಡಾ ಜೊತೆ ಒಂದು ಸುತ್ತ ಮಾತುಕತೆ ಆಗಿದೆ। ನಾಳೆ ಬಹುತೇಕ ಸ್ಪಷ್ಟ ಒಂದು ಚಿತ್ರ ಸಿಗಬಹುದು। ಅದಕ್ಕಾಗಿ ನಾಳೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ। ಮಂಡ್ಯ ಸೇರಿದಂತೆ ಬೇರೆ ಕ್ಷೇತ್ರಗಳ ಹಂಚಿಕೆ ಜೆಡಿಎಸ್ ನೊಂದಿಗೆ ಅಲ್ಲ ಯಾರ್ಯಾವುದನ್ನ ಜೆಡಿಎಸ್ ಕೊಡ್ತಾರೆ ಅನ್ನೋದು ಸ್ಪಷ್ಟ ಇಲ್ಲ। ನಾಳೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ್ದು ಕೊಡ್ತಾರೆ। ಸರ್ ಕಾಂಗ್ರೆಸ್ ಇಂದ ಗೀತಾ ಸುರೇಶ್ ಕುಮಾರ್ ಇಲ್ಲಿ ಸ್ಪರ್ಧೆ ಸಂತೋಷ ಯಾರಾದರೂ ಒಬ್ಬರು ಸ್ಪರ್ಧೆ ಮಾಡಲೇಬೇಕಲ್ಲ। ಮಂಡ್ಯದಿಂದ ಕಾಂಗ್ರೆಸ್ ನಾಯಕರು ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಅವರನ್ನ ಅಭ್ಯರ್ಥಿಯನ್ನಾಗಿ ನಿನ್ನೆ ಅಧಿಕೃತವಾಗಿ ಘೋಷಿಸಿದೆ। ಈಗ ಎದುರಾಳಿ ಯಾರು ಅನ್ನೋದೇ ನಿಗೂಢ। ಬೆಳಗ್ಗೆ ನಾನೇ ಅಂತ ಸುಮಲತಾ ಹೇಳಿಕೆ ಕೊಡ್ತಾರೆ। ಸಂಜೆ ಮಂಡ್ಯ ಜೆಡಿಎಸ್ ಭದ್ರಕೋಟೆ ಅಂತ ಕುಮಾರಸ್ವಾಮಿ ಅವರು ಹಾಗೂ ಇತರರು ಹೇಳಿಕೆ ಕೊಡ್ತಾರೆ। ಬಿಜೆಪಿ ಜೆಡಿಎಸ್ ಮೈತ್ರಿ ಆದಾಗಲಿಂದಲೂ ಇದೇ ಗೊಂದಲ। ಈ ಗೊಂದಲಕ್ಕೆ ಸೋಮವಾರ ಬಹುತೇಕ ತೆರೆ ಬೀಳಬಹುದು। ತುಮಕೂರು ಕಾಂಗ್ರೆಸ್ ಟಿಕೆಟ್ ನಿರೀಕ್ಷೆಯಂತೆ ಮುದ್ದಹನುಮೇಗೌಡರಿಗೆ ಸಿಕ್ಕಿದೆ। ನ್ಯೂಸ್ 18 ಹೇಳಿದ್ದು ನಿಜವಾಗಿದೆ। ಈಗ ಎದುರಾಳಿ ಯಾರು ಅನ್ನೋದು ಕುತೂಹಲ। ಬಿಜೆಪಿಯಿಂದ ವಿ ಸೋಮಣ್ಣ ಪ್ರಬಲ ಆಕಾಂಕ್ಷಿ। ನಾನು ಡಮ್ಮಿ ಪೀಸ್ ಅಲ್ಲ ಅಂತ ಮಾಜಿ ಸಚಿವ ಮಾಧುಸ್ವಾಮಿ। ಎಲ್ಲದರ ಮಧ್ಯೆ ತುಮಕೂರು ಟಿಕೆಟ್ ಜೆಡಿಎಸ್ ಗೆ ಬಿಜೆಪಿ ಬಿಟ್ಟು ಕೊಡುತ್ತಾ ಅನ್ನೋ ಕುತೂಹಲನೂ ಇದೆ। ಇನ್ನು ಮುದ್ದಹನುಮೇಗೌಡರಿಗೂ ಗೆಲುವು ಅಷ್ಟು ಸುಲಭ ಅಲ್ಲ। ಕಾಂಗ್ರೆಸ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಟಿಬಿ ಜಯಚಂದ್ರ ಪುತ್ರ ಸಂಜಯ್ ಬೇಸರ ಹೊರಹಾಕಿದ್ರು। ಈಗ ಹೈಕಮಾಂಡ್ ತೀರ್ಮಾನ ತಗೊಂಡಿದೆ, ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡೋದಕ್ಕೆ ಆಗೋದಿಲ್ಲ। ಯುವಕರಿಗೆ ಮಣೆ ಹಾಕುತ್ತೆ ಪಕ್ಷ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ। ಎಲ್ಲೋ ಒಂದು ಕಡೆಗೆ ಅದು ಆ ಕೂಗು ಅವರಿಗೆ ಕೇಳಿಲ್ಲ ಅಂತ ಅಂತ ಅನ್ಸುತ್ತೆ। ಈಗ ಬೇರೆ ಪಕ್ಷದಿಂದ ಬಂದು ಈಗ ಅವರ ಪರ ನಾವು ಕ್ಯಾನ್ವಾಸ್ ಮಾಡಿ ಯಾವ ರೀತಿ ಗೆಲ್ಲಿಸಬೇಕು ಅನ್ನೋದ್ರ ಕಡೆ ಗಮನ ನಾವು ಹರಿಸಬೇಕಾಗುತ್ತೆ। ಬಿಜೆಪಿ ಭದ್ರಕೋಟೆ ಶಿವಮೊಗ್ಗದಲ್ಲಿ ಈ ಸಲ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಹೆಚ್ಚು, ಹಾಗಾಗಿನೇ ಗೆಲ್ಲಿಸೋ ಹಟಕ್ಕೆ ಬಿದ್ದಿರುವ ಮಧು ಬಂಗಾರಪ್ಪ ಅಕ್ಕನಿಗೆ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ। ದೊಡ್ಡಮನೆ ದೊಡ್ಡ ಸೊಸೆ ಗೀತಾ ಶಿವರಾಜಕುಮಾರ್ಗೆ ಟಿಕೆಟ್ ಸಿಕ್ಕಿದೆ। ಬಿಜೆಪಿಯಿಂದ ಈ ಸಲನೂ ಬಿವೈ ರಾಘವೇಂದ್ರಗೆ ಟಿಕೆಟ್ ಫೈನಲ್ ಆಗಲಿದ್ದು ಅಧಿಕೃತ ಘೋಷಣೆಯಷ್ಟೇ ಬಾಕಿ। ಆದರೆ ಅಚ್ಚರಿ ಏನಂದ್ರೆ ಮಧು ಬಂಗಾರಪ್ಪ ವಿರುದ್ಧ ಗುಡುಕ್ತಿದ್ದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಗೀತಾ ಶಿವರಾಜಕುಮಾರ್ಗೆ ಜೈ ಎಂದಿದ್ದು। ಗೀತಾ ಶಿವರಾಜಕುಮಾರ್ ಅವರಿಗೆ ಶಿವಮೊಗ್ಗ ಜಿಲ್ಲೆಯ ಅಭ್ಯರ್ಥಿಯಾಗಿ ಮಾಡಿರುವಂತದ್ದು ಎಲ್ಲರಿಗೂ ಖುಷಿ ತರುವಂತ ವಿಚಾರನೆ। ಬಂಗಾರಪ್ಪನವರ ಪುತ್ರಿಯಾಗಿ ಶಿವರಾಜಕುಮಾರ್ ಅವರ ಹೆಂಡತಿಯಾಗಿ ಇವತ್ತು ನಮ್ಮ ಪಕ್ಷದಿಂದ ಇವತ್ತು ಅಭ್ಯರ್ಥಿಯಾಗಿ ನಿಂತಿದ್ದಾರೆ। ಖುಷಿಯಾಗಿದೆ, ಸಂತೋಷ ಆಗಿದೆ, ನಾವೆಲ್ಲರೂ ಸಂತೋಷಪಟ್ಟಿದ್ದೀವಿ। ತಾವು ಇದು ಹಿಂದೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆನೂ ಆಗಿತ್ತು, ಇವತ್ತು ತಾವೇನು ಹೇಳ್ತಿದ್ದೀರಲ್ಲ
ಅದು ಕಾದ್ ನೋಡೋಣ. ಇದು ಮುಂದೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆನೂ ಆಗ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಸ್ವಾಮಿ ಗಡ್ಡದೇವರ ಮಠ ಫುಲ್ ಖುಷಿಯಲ್ಲಿದ್ದಾರೆ. ಟಿಕೆಟ್ ಸಿಕ್ಕಿದ ಖುಷಿಯನ್ನ ಗೆಲುವಿನ ರೀತಿ ಸಂಭ್ರಮಿಸುತ್ತಿದ್ದಾರೆ. ಆದರೆ ಹಾವೇರಿ ಗದಗ ಲೋಕಸಭೆ ಕ್ಷೇತ್ರಕ್ಕೆ ಈ ಸಲ ಬಿಜೆಪಿಯಿಂದ ಪ್ರಬಲ ಅಭ್ಯರ್ಥಿಯಾಗಿ ಬಸವರಾಜ ಬೊಮ್ಮಾಯಿ ಅಥವಾ ಬಿಸಿ ಪಾಟೀಲ್ಗೆ ಟಿಕೆಟ್ ಸಿಗಬಹುದು. ರೇಸ್ನಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಪುತ್ರ ಕಾಂತೇಶ್ ಕೂಡ ಇದ್ದಾರೆ. ಆದರೆ ಬಿಜೆಪಿ ಟಿಕೆಟ್ ನನಗೇ ಕೊಡಬೇಕು, ನಾನು ತ್ಯಾಗ ಮಾಡಿ ಬಂದವನು ಅನ್ನೋದು ಬಿಸಿ ಪಾಟೀಲ್ ಮಾತು. ನಾವು ಪಕ್ಷಕ್ಕೆ ತ್ಯಾಗ ಮಾಡಿದ್ದೀವಿ, ಟಿಕೆಟ್ ಅನ್ನು ಕೊಡಬೇಕು ಅಂತ ಕೇಳೋದು ನನ್ನ ಹಕ್ಕಿದೆ. ಯಾರು ಮಾಡಕ್ ಆಗೋದಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯರು ರಾಜೀನಾಮೆ ಕೊಡಲ್ಲ. ಅಂತ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದು ಮೂರುವರೆ ವರ್ಷಗಳ ಕಾಲ ಅಧಿಕಾರ ಇಲ್ಲದಂತ ಪಕ್ಷಕ್ಕೆ ಅಧಿಕಾರವನ್ನು ತಂದುಕೊಟ್ಟು ನಾವು ಎರಡು ಮುಖ್ಯಮಂತ್ರಿಗಳನ್ನ ಮಾಡಿ ಇವತ್ತು ನಾವು ಇಷ್ಟೆಲ್ಲ ತ್ಯಾಗ ಮಾಡಿದಾಗ ಇವತ್ತು ನಮಗೆ ಕೊಡೋದು ನಮ್ಮ ಅವರ ನ್ಯಾಯ ಮತ್ತು ಅದು ನನಗೆ ಕೇಳೋದು ನನ್ನ ಹಕ್ಕು. ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಈ ಸಲ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ಗೆ ಟಿಕೆಟ್ ಸಿಕ್ಕಿದೆ. ಜೆಡಿಎಸ್ ಭದ್ರಕೋಟೆಯನ್ನ ವಿಧಾನಸಭೆಯಲ್ಲಿ ನುಚ್ಚು ನೂರು ಮಾಡಿರುವ ಕಾಂಗ್ರೆಸ್ಗೆ ಶ್ರೇಯಸ್ಸು ಸಿಗುವ ನಂಬಿಕೆನೂ ಇದೆ. ಇನ್ನೊಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅಖಾಡಕ್ಕೆ ಇಳಿಯೋದು ಅಂತಿಮ. ರೆಬೆಲ್ ಆಗಿರುವ ಬಿಜೆಪಿಯ ಪ್ರೀತಮ್ ಗೌಡ್ರದ್ದೇ ಜೆಡಿಎಸ್ಗೆ ದೊಡ್ಡ ಚಿಂತೆಯಾಗಿದ್ದು ಬಿಜೆಪಿ ವರಿಷ್ಠರ ಮೂಲಕ ಮನವೊಲಿಸುವ ಕೆಲಸನೂ ಆಗ್ತಿದೆ. ಸರ್, ನಾವೆಲ್ಲರ ಹತ್ರನೂ ಟಚ್ ಅಲ್ಲಿ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಅದನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋ ಅಂತ ಕೆಲಸ ಮಾಡ್ತೀವಿ. ನಿನ್ನೆನೂ ಕೂಡ ಭಾಳಷ್ಟು ಜನ ನಾಯಕರುಗಳಿಗೆ, ಬಿಜೆಪಿ ನಾಯಕರುಗಳಿಗೆ ಅವರು ಕೂಡ ಕರೆ ಮಾಡಿದ್ದಾರೆ ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತ. ಹಾಗಾಗಿ ಎಲ್ಲ ಕಡೆನೂ ಒಳ್ಳೆಯ ಅಭಿಪ್ರಾಯ ಇದೆ, ಚೆನ್ನಾಗಿ ಹೋಗುತ್ತೆ. ವಿಜಯಪುರ ಲೋಕಸಭೆಗೆ ಕಾಂಗ್ರೆಸ್ನಿಂದ ರಾಜು ಅಲಗೂರು ಫೈನಲ್ ಆಗಿದ್ದಾರೆ. ಅಲಗೂರು ಕೂಡ ದಿಲ್ಖುಷ್ನಲ್ಲಿ ಈ ಸಲ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ, ನಾನೇ ಗೆಲ್ತೀನಿ ಅಂತಿದ್ದಾರೆ. ಬಹುಶಃ ಕಳೆದ ಒಂದು 25 ವರ್ಷದಿಂದ ನಾವು ಅಧಿಕಾರದಿಂದ ಪಾರ್ಲಿಮೆಂಟಿಗೆ ವಂಚಿತರಾಗಿದ್ದೀವಿ. ಆದರೆ ಈ ಸಲ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಗೆಲ್ತೇವೆ ಅಂತಕ್ಕಂಥ ವಾತಾವರಣ ಕಾಂಗ್ರೆಸ್ ಪರವಾಗಿ ಜಿಲ್ಲಾದ್ಯಂತ ಇದೆ. ಒಂದು ಕಾರಣ ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಅನೇಕ ಯೋಜನೆಗಳು, ಜೊತೆಗೆ 5 ಗ್ಯಾರಂಟಿಗಳು. ರಾಜು ಅಲಗೂರಿಗೆ ಟಫ್ ಫೈಟ್ ಕೊಡಲು ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಹೆಸರೇ ಅಂತಿಮ ಹಂತದಲ್ಲಿದೆ. ಆದರೆ ಅನಾರೋಗ್ಯ ಹಿರಿತನ ಪರಿಗಣಿಸಿದ್ರೆ ಈ ಸಲ ಬಿಜೆಪಿ ಹೈಕಮಾಂಡ್ ಹೊಸ ಮುಖಕ್ಕೆ ಮಣೆ ಹಾಕೋ ಲಕ್ಷಣಗಳೇ ಜಾಸ್ತಿ. ಕಾಂಗ್ರೆಸ್ ಘೋಷಿಸಿರುವ 7 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಆಗಿರುವ ಪ್ರಮುಖ ಬೆಳವಣಿಗೆಗಳಿಷ್ಟು. ಇದನ್ನು ಹೊರತುಪಡಿಸಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ನಲ್ಲೂ ಟಿಕೆಟ್ ಹಂಚಿಕೆ ಕಸರತ್ತುಗಳು ಶುರುವಾಗಿದ್ದು, ನಾಳೆ ದೆಹಲಿ ಬಿಜೆಪಿ ವರಿಷ್ಠರು ಮತ್ತೆ ಸಭೆ ಕರೆದಿದ್ದಾರೆ. ಎಲ್ಲ ಓಕೆ ಆದರೆ ಸೋಮವಾರ 2ನೇ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ ಕಮಲದಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋ ಸಾಧ್ಯತೆ ಇದೆ. ಬಿಜೆಪಿಗೆ ಟಿಕೆಟ್ ಹಂಚಿಕೆ ಟೆನ್ಷನ್ ಬೆನ್ನಲ್ಲೇ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ತಲೆಬಿಸಿನೂ ಶುರುವಾಗಿದೆ. ಟಿಕೆಟ್ ವಿಚಾರಕ್ಕೆ ಅಗ್ರ ನಾಯಕರಲ್ಲೇ ಭಿನ್ನಸ್ವರ ಅಸಮಾಧಾನ ಭುಗಿಲೆದ್ದಿದೆ. ಮೈಸೂರಿನಲ್ಲಿ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಬಿಜೆಪಿ ಹೈಕಮಾಂಡ್. ಮತ್ತೊಮ್ಮೆ ಮೈಸೂರು ಯುವರಾಜ ಯದುವೀರ್ ಶ್ರೀಕೃಷ್ಣದತ್ತ ಒಡೆಯರ್ ಅವರನ್ನು ಕರೆತರಲು ತೆರೆಮರೆಯಲ್ಲಿ ಕಸರತ್ತು ನಡೆಯುತ್ತಿದೆ. ಯದುವೀರ್ ಅವರನ್ನ ಬಿಜೆಪಿಯಿಂದ ಕಣಕ್ಕಿಳಿಸಲು ರಾಜಸ್ಥಾನ ಮೂಲದ ಸಂಬಂಧಿಕರ ಮೂಲಕ ಬಿಜೆಪಿ ಕಸರತ್ತು ಮಾಡಿದೆ. 2 ಆಯ್ಕೆಗಳನ್ನು ಬಿಟ್ಟರೆ 3ನೇ ಆಯ್ಕೆ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟು ಕೊಡಬಹುದು. ಕರುನಾಡಿಗೆ ಮೈಸೂರು ಸಂಸ್ಥಾನದ ಕೊಡುಗೆಯೇ ಯದುವೀರ್ಗೆ ಶ್ರೀರಕ್ಷೆ. ಮೈಸೂರು ರಾಜಮನೆತನದವರು ಎಂಬ ಗೌರವ ಹಳೆ ಮೈಸೂರು ಭಾಗದಲ್ಲಿದೆ. ರಾಜ ಮಹಾರಾಜರು ಮಾಡಿದ ಕೆಲಸ ಇನ್ನೂ ಅಚ್ಚಳಿಯದೇ ಉಳಿದಿದೆ. ರಾಜವಂಶವನ್ನ ಟೀಕಿಸುವ ಸಾಹಸಕ್ಕೂ ಕಾಂಗ್ರೆಸ್ ಕೈ ಹಾಕಲ್ಲ ಎಂಬ ವಿಶ್ವಾಸವಿದೆ. ಎಲ್ಲದರ ಜೊತೆಗೆ ಯದುವೀರ್ ಒಡೆಯರ್ ವಿದ್ಯಾವಂತರು, ಸಂಸ್ಕಾರವಂತರು, ಯುವಕರು ಅನ್ನೋದು ಮುಖ್ಯ. 2 ಬಾರಿ ಸಂಸದರಾಗಿದ್ದರೂ ಪ್ರತಾಪ್ ಸಿಂಹಗೆ ಕಾರ್ಯಕರ್ತರು, ಮುಖಂಡರ ವಿರೋಧವಿದೆ. ಸ್ಥಳೀಯ ಬಿಜೆಪಿ ಶಾಸಕರ ಜೊತೆಯೇ ಸಮರವಾಗಿದ್ದು ಬೆಂಬಲ ಸಿಗೋದು ಡೌಟ್. ಪ್ರತಾಪ್ ಸಿಂಹ ಬಗ್ಗೆ ಸ್ಥಳೀಯ ನಾಯಕರಿಂದ ವರಿಷ್ಠರಿಗೆ ದೂರು ಹೋಗಿದೆ. ಕಾರ್ಯಕರ್ತರನ್ನ ಕಡೆಗಣಿಸಿದ ಆರೋಪ, ಅಭಿವೃದ್ಧಿ ಕೆಲಸಗಳಲ್ಲಿ ಹಿನ್ನಡೆಯೂ ಮುಳುವಾಗ್ತಿದೆ. ಬಹುಮುಖ್ಯವಾಗಿ ಲೋಕಸಭೆಯಲ್ಲಿ ಕಲರ್ ಬಾಂಬ್ ಹಾಕಿದವರಿಗೆ ಪಾಸ್ ನೀಡಿದ್ದ ಪ್ರತಾಪ್ ಸಿಂಹ ಹೈಕಮಾಂಡ್ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೇ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ 28 ಕ್ಷೇತ್ರಗಳು ಕೊಡ್ತೇವೆ. ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಮಾಡಿಸಿದ್ದಾರೆ. 28 ಕ್ಷೇತ್ರದ ಸರ್ವೆ ಆಗಿದೆ. ಆ ಸರ್ವೆಯಲ್ಲಿ ಯಾರ್ಯಾರು ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಂಪಿಗಳು, ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಹೊಸ ಅಭ್ಯರ್ಥಿಗಳನ್ನ ಎಲ್ಲೆಲ್ಲಿ ಹಾಕ್ಬೇಕು ಆ ತರ ಎಲ್ಲೆಲ್ಲಿ ಮಾಡ್ತಾರೋ ನಮ್ಗಂತೂ ಗೊತ್ತಿಲ್ಲ. ಸಿಟ್ಟಿಂಗ್ ಇರೋ ಎಂಪಿಗಳ ಬಗ್ಗೆ ಚರ್ಚೆ ಆಗಿದೆ. ನೋಡಪ್ಪ, ಯಾರ ಹೆಸರು ಪಾಪ ಮಾಡಲಿ, ನಮ್ ಯಾರ ಹೆಸರು ಮಾಡಿದ್ರು ನಮ್ ಪಾರ್ಟಿ ಸಿದ್ಧಾಂತದ ಮೇಲೆ, ನೀತಿ ಮೇಲೆ ನಾವು ಎಲೆಕ್ಷನ್ ಮಾಡ್ತೀವಿ. ಅವ್ರ ಪಾರ್ಟಿಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಕಾರ್ಯಕ್ರಮ, ನಮ್ಮ ಕ್ಯಾಂಡಿಡೇಟ್ಗಳು ಜನರಿಗೆ ಹತ್ರ ಇರುವಂತ ಕ್ಯಾಂಡಿಡೇಟ್ಗಳನ್ನ ನಾವು ಇಡ್ತೀವಿ. ಇವತ್ತು
ಪಾರ್ಟಿ ಸಿದ್ಧಾಂತ. ಚಿಕ್ಕಮಗಳೂರಿನಲ್ಲೂ ಟಿಕೆಟ್ಗಾಗಿ ಭಾರಿ ಪೈಪೋಟಿಯೇ ನಡೆದಿದೆ. ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಮಾಜಿ ಶಾಸಕ ಸಿಟಿ ರವಿ ಸಮರ ಸಾರಿದ್ದಾರೆ. ಟಿಕೆಟ್ಗೆ ವಿರೋಧ ಮಾಡಿದವರ ವಿರುದ್ಧ ಶೋಭಾ ಗರಂ ಆಗಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಈಗ ನಾನು ಉತ್ತರ ಕೊಡಕ್ ಹೋಗಲ್ಲ. ನನ್ನ ರಾಷ್ಟ್ರ ಹಿತ ಮತ್ತು ಪಕ್ಷ ಹಿತದ ಕಾರಣಕ್ಕೆ ಬಹಳ ಸಂಗತಿಗಳನ್ನ ನುಂಗಿಕೊಳ್ಳಬೇಕಾಗತ್ತೆ, ನುಂಗಿಕೊಂಡಿದ್ದೇವೆ. ಸಮಯ ಬಂದಾಗ, ಸಂದರ್ಭ ಬಂದಾಗ ಬಹಳ ದಿನ ಅದನ್ನ ಹೊಟ್ಟೆ ಒಳಗೆ ಇಟ್ಕೊಳಕಾಗಲ್ಲ, ಹೇಳಲೇಬೇಕಾಗತ್ತೆ. ಜನರ ಮುಂದೆ ಹೇಳೇ ಹೇಳ್ತೀನಿ. ನಿಮ್ಗೆಲ್ಲರಿಗೆ ಗೊತ್ತಿದೆ, ಇವತ್ತು ನನ್ನ ವಿರುದ್ಧನೇ ನಡೀತಾ ಇದೆ. ಯಾವಾಗ ವಿರೋಧ ಮಾಡ್ತಾರೆ ಆವಾಗ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ. ನಮ್ಮಲ್ಲಿ ನಮ್ಮವರು ವಿರೋಧ ಮಾಡಿದ ಕಾರಣಕ್ಕಾಗಿ ನನಗೆ ಅನುಕೂಲ ಆಗಿದೆ. ನನಗೆ ಅನುಕೂಲ ಆಗುತ್ತೆ ಹೊರತು ನಾನು ಯಾವತ್ತು ತಪ್ಪು ಮಾಡಿಲ್ಲ ಅಂತಂದ್ರೆ ನನಗೆ ಅನುಕೂಲ ಆಗುತ್ತೆ ಹೊರತು ನನಗೆ ಕೆಟ್ಟದಾಗಲ್ಲ. ಬೆಂಗಳೂರು ಉತ್ತರ ಕ್ಷೇತ್ರ ಭಾರಿ ಕುತೂಹಲ ಮೂಡಿಸಿದೆ. ಇಲ್ಲಿನ ಟಿಕೆಟ್ಗಾಗಿ ಡಿವಿ ಸದಾನಂದ ಗೌಡ, ಸಿಟಿ ರವಿ, ಶೋಭಾ ಕರಂದ್ಲಾಜೆ ಹಾಗೂ ಸುಮಲತಾ ನಡುವೆ ಫೈಟ್ ಜೋರಾಗಿದೆ. ಒಂದೇ ಹೆಸರು ಶಿಫಾರಸಾಗಿದೆ, ನನಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಸದಾನಂದ ಗೌಡರ ಆತ್ಮವಿಶ್ವಾಸ. ಪಾರ್ಲಿಮೆಂಟರಿ ಬೋರ್ಡ್ನ ಸದಸ್ಯರಾದಂಥ ಯಡಿಯೂರಪ್ಪರು, ನಮ್ಮ ಅಧ್ಯಕ್ಷರು, ನಮ್ಮ ರಾಜ್ಯದ ಎಲ್ಲರೂ ಕೂಡ, ಇನ್ಕ್ಲೂಡಿಂಗ್ ಅಶೋಕರು ಇರ್ಬೋದು, ನಮ್ಮ ಬಸವರಾಜ ಬೊಮ್ಮಾಯಿ ಇರ್ಬೋದು, ಎಲ್ಲರೂ ಕೂಡ ಸದಾನಂದ ಗೌಡರದ್ದು ಒಂದೇ ಹೆಸರು ಅಂತ ಹೇಳಿದ ಮೇಲೆ ಅದನ್ನು ತಿರಸ್ಕಾರ ಮಾಡಲಿಕ್ಕಿಲ್ಲ ಅಂತ ಹೇಳುವಂಥ ಭಾವನೆ ನನ್ನಲ್ಲಿದೆ. ಇದೆಲ್ಲದರ ಮಧ್ಯೆಯೇ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅಲೋಕ್ ವಿಶ್ವನಾಥ್ ನಡುವೆ ಟಿಕೆಟ್ ಫೈಟ್. ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ, ರಾಯಚೂರಿನಿಂದ ರಾಜ ಅಮರೇಶ್ವರ ನಾಯಕ್, ಚಾಮರಾಜನಗರದಿಂದ ಡಾಕ್ಟರ್ ಮೋಹನ್ ಹೆಸರಿದೆ. ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಬಹುತೇಕ ಫೈನಲ್. ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ, ಬೆಂಗಳೂರು ಸೆಂಟ್ರಲ್ನಿಂದ ಪಿಸಿ ಮೋಹನ್ ಆಕಾಂಕ್ಷಿಗಳು. ಇನ್ನು ಚಿತ್ರದುರ್ಗದಲ್ಲಿ ಹಾಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹಾಗೂ ಮಾದಾರ ಚೆನ್ನಯ್ಯ ನಡುವೆ ಪೈಪೋಟಿ. ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರ ಹಾಗೂ ರೇಣುಕಾಚಾರ್ಯ ಮಧ್ಯೆ ಫೈಟ್. ಬಾಗಲಕೋಟೆಯಿಂದ ಹಾಲಿ ಸಂಸದ ಪಿಸಿ ಗದ್ದಿಗೌಡರ್, ಹಾಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವೆ ಫೈಟ್ ಇದೆ. ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಹಾಗೂ ಬ್ರಿಜೇಶ್ ಚೌಟ, ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಅಥವಾ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಡುವೆ ಫೈಟ್ ಇದೆ. ಉಳಿದಂತೆ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್, ಬಳ್ಳಾರಿಯಲ್ಲಿ ಶ್ರೀರಾಮುಲು ಆಕಾಂಕ್ಷಿಗಳು. ಈ ಮಧ್ಯೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ ಜೆಡಿಎಸ್ಗೆ ಎಷ್ಟು ಸ್ಥಾನ ಅನ್ನೋ ಬಗ್ಗೆ ಮಾತ್ರ ಇನ್ನೂ ಯಾರಿಗೂ ಕ್ಲಾರಿಟಿ ಇಲ್ಲ. ಆದರೂ ಮಂಡ್ಯ, ಕೋಲಾರ, ಹಾಸನ ಜೆಡಿಎಸ್ಗೆ ಬಿಟ್ಟುಕೊಡಬಹುದು ಎಂದೇ ಹೇಳಲಾಗ್ತಿದೆ. ಜೊತೆಗೆ ತುಮಕೂರು ಕ್ಷೇತ್ರಕ್ಕೂ ಕುಮಾರಸ್ವಾಮಿ ಡಿಮಾಂಡ್ ಮಾಡುತ್ತಿದ್ದಾರೆ. ಎಲ್ಲದಕ್ಕೂ ನಾಳೆಯ ಸಭೆಯಲ್ಲಿ ಅಂತಿಮ ತೆರೆ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಾರ್ಚ್ 14ರಂದು ಲೋಕಸಭೆಯ ಮಹಾಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಗುರುವಾರ ತಪ್ಪಿದ್ರೆ ಶುಕ್ರವಾರ ಸಾರ್ವತ್ರಿಕ ಚುನಾವಣೆಗೆ ದಿನಾಂಕ ಘೋಷಣೆಯನ್ನು ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಚುನಾವಣೆ ಗೆಲ್ಲೋದಕ್ಕೆ NDA ಮತ್ತು ಇಂಡಿಯಾ ಕೂಟದಲ್ಲಿ ಮೈತ್ರಿ ಮಾತುಕತೆಗಳು ಕೂಡ ಬಹಳ ಜೋರಾಗಿ ಸಾಗ್ತಾ ಇವೆ. 2024ರ ಮಹಾಚುನಾವಣೆಗೆ ಆಯೋಗ ಸರ್ವಸನ್ನದ್ಧ. ಸಾರ್ವತ್ರಿಕ ಸಮರಕ್ಕೆ 4-5 ದಿನದಲ್ಲಿ ಮುಹೂರ್ತ. ಕೇಂದ್ರ ಚುನಾವಣಾ ಆಯೋಗ ಮಾರ್ಚ್ 14 ಅಥವಾ ಮಾರ್ಚ್ 15 ಅಂದ್ರೆ ಗುರುವಾರ ತಪ್ಪಿದ್ರೆ ಶುಕ್ರವಾರ ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಿಸಲಿದೆ. 2019ರಲ್ಲಿ ಕೇಂದ್ರ ಚುನಾವಣಾ ಆಯೋಗ ಮಾರ್ಚ್ 13ರಂದು ದಿನಾಂಕ ಘೋಷಿಸಿತ್ತು. ಈಗ 4-5 ದಿನದಲ್ಲಿ ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಿಸುವ ಸಾಧ್ಯತೆ ದಟ್ಟವಾಗಿದೆ. ಲೋಕಸಭೆ ಮಹಾಚುನಾವಣೆಗೆ ದಿನಾಂಕ ನಿಗದಿ ಜೊತೆ ಜೊತೆಗೆ ಈ ಸಲನೂ ಆಂಧ್ರಪ್ರದೇಶದ ವಿಧಾನಸಭೆ ಚುನಾವಣೆಗೂ ಮುಹೂರ್ತ ನಿಗದಿ ಆಗಲಿದೆ. ಅಷ್ಟೇ ಅಲ್ಲ, 10 ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರ ವಿಧಾನಸಭೆಗೂ ಚುನಾವಣೆಗೆ ದಿನಾಂಕ ಪ್ರಕಟಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಸೆಪ್ಟೆಂಬರ್ 2024ರ ಒಳಗಡೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಹೀಗಾಗಿ ಸೋಮವಾರದಿಂದ 3 ದಿನ ಜಮ್ಮು ಕಾಶ್ಮೀರಕ್ಕೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್, ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ಟೀಂ ಭೇಟಿ ಕೊಡ್ತಿದ್ದಾರೆ. ಬುಧವಾರದವರೆಗೂ ಜಮ್ಮು ಕಾಶ್ಮೀರದಲ್ಲಿ ಆಯೋಗ ಪರಿಶೀಲನೆ ನಡೆಸುತ್ತಾರೆ. ಭದ್ರತೆ ಹೇಗಿದೆ, ಚುನಾವಣೆ ನಡೆಸಲು ಸವಾಲುಗಳು ಏನೇನು ಅಂತ ಅಧಿಕಾರಿಗಳ ಜೊತೆ ಸಭೆ ನಡೆಸುತ್ತಾರೆ. ಜೊತೆಗೆ ಮತದಾರರಿಂದಲೂ ಸಲಹೆ ಸ್ವೀಕಾರ ಮಾಡ್ತಾರೆ. ಆಮೇಲೆ ಅಂತಿಮವಾಗಿ ಗುರುವಾರ ಅಥವಾ ಶುಕ್ರವಾರ ದಿನಾಂಕ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಚುನಾವಣೆ ಆಯೋಗದ ಸಿದ್ಧತೆಗಳು ಜೋರಾಗ್ತಾ ಇದ್ದಂತೆ ರಾಜಕೀಯ ಪಕ್ಷಗಳ ಮಧ್ಯೆ ಮೈತ್ರಿ, ಸೀಟು ಹಂಚಿಕೆ ಒಪ್ಪಂದದ ಪ್ರಕ್ರಿಯೆಯೂ ಜೋರಾಗಿದೆ. ಆಂಧ್ರಪ್ರದೇಶದಲ್ಲಿ ಬಿಜೆಪಿ, ಟಿಡಿಪಿ, ಜನಸೇನಾ ಮೈತ್ರಿ. ಆಂಧ್ರಪ್ರದೇಶದಲ್ಲಿ ತೆಲುಗುದೇಶಂ ಪಕ್ಷ ಮತ್ತು ಜನಸೇನಾ ಪಕ್ಷದೊಂದಿಗೆ ಬಿಜೆಪಿ ಸೀಟು ಹಂಚಿಕೆಗೆ ಒಪ್ಪಂದ ಮಾಡಿಕೊಂಡಿದೆ. ಮಾರ್ಚ್ 14ಕ್ಕೆ ಸೀಟು ಹಂಚಿಕೆ ಫೈನಲ್ ಆಗಲಿದ್ದು ಅವತ್ತೇ 3ನೇ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಘೋಷಣೆ ಆಗಬಹುದು.
ತಮಿಳುನಾಡಲ್ಲಿ ಡಿಎಂಕೆ ಪಕ್ಷದ ಜೊತೆ ಕಮಲಹಾಸನ್ ಮೈತ್ರಿ. ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಹಾಗೂ ಅವರ ಪಕ್ಷದ ಜೊತೆ ನಟ ಕಮಲಹಾಸನ್ ಮೈತ್ರಿ ಮಾಡಿಕೊಂಡಿದ್ದಾರೆ. ದೇಶದ ಹಿತದೃಷ್ಟಿಯಿಂದ ಡಿಎಂಕೆ ನೇತೃತ್ವದ ಮೈತ್ರಿಕೂಟಕ್ಕೆ ಸೇರಿದ್ದೇನೆ. ಮಕ್ಕಳ ನಿಧಿ ಮೈಎಂ ಪಕ್ಷಕ್ಕೆ ಯಾವುದೇ ಹುದ್ದೆನೂ ಕೇಳಿಲ್ಲ ಅಂದ್ರು ಕಮಲಹಾಸನ್. ಆದರೆ 2025 ರಾಜ್ಯಸಭಾ ಚುನಾವಣೆಗೆ ಕಮಲಹಾಸನ್ ಪಕ್ಷದ ಒಬ್ಬರಿಗೆ ಡಿಎಂಕೆ ಪಕ್ಷ ರಾಜ್ಯಸಭೆಯಲ್ಲಿ ಒಂದು ಸ್ಥಾನ ನೀಡುವ ಆಶ್ವಾಸನೆಯೂ ಸಿಕ್ಕಿದೆ. ಒಡಿಶಾದಲ್ಲಿ ಮುರಿದು ಬಿದ್ದ ಬಿಜೆಪಿ ಬಿಜೆಡಿ ಸಭೆ. ಒಡಿಶಾದಲ್ಲಿ ಈ ಸಲ ಬಿಜೆಪಿ ಮತ್ತು ಬಿಜೆಡಿ ಪಕ್ಷ 15 ವರ್ಷದ ಬಳಿಕ ಮೈತ್ರಿ ಆಗೋದಕ್ಕೆ ಮಾತುಕತೆ ನಡೆಸಿದೆ. ಆದರೆ ಸೀಟು ಹಂಚಿಕೆ ವಿಷಯದಲ್ಲಿ ಬಿಜೆಪಿ ಮತ್ತು ಬಿಜೆಡಿ ನಡುವೆ ಮಾತುಕತೆ ಯಶಸ್ವಿಯಾಗಿಲ್ಲ. 147 ವಿಧಾನಸಭೆಯಲ್ಲಿ ನವೀನ್ ಪಟ್ನಾಯಕ್ ಪಕ್ಷ 112 ಸೀಟು ಕೇಳಿತ್ತು. ಬಿಜೆಪಿಗೆ 35 ಸೀಟು ಬಿಟ್ಕೊಡ್ತೀವಿ ಅಂದಿದ್ರು. ಲೋಕಸಭೆಯಲ್ಲಿ ಒಟ್ಟು 21 ಕ್ಷೇತ್ರಗಳಲ್ಲಿ ಬಿಜೆಪಿ 14 ಕ್ಷೇತ್ರಗಳಿಗೆ ಪಟ್ಟು ಹಿಡಿದಿದೆ. ಹೀಗಾಗಿ ಬಿಜು ಜನತಾದಳ ಬಿಜೆಪಿ ಮೈತ್ರಿ ಮಾತುಕತೆ ಮುರಿದು ಬಿದ್ದಿದೆ. ಕಮಲ ಹಿಡಿದ ಮಧ್ಯಪ್ರದೇಶ ಕಾಂಗ್ರೆಸ್ ದಿಗ್ಗಜರು. ಮಧ್ಯಪ್ರದೇಶ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಕಾಂಗ್ರೆಸ್ ನಾಯಕ ಮಾಜಿ ಕೇಂದ್ರ ಸಚಿವ ಸುರೇಶ್ ಪಚೌರಿ, ಮಾಜಿ ಸಂಸದ ಗಜೇಂದ್ರ ಸಿಂಗ್ ರಾಜು ಖೇಡಿ ಸೇರಿ ಅನೇಕ ಮಾಜಿ ಕಾಂಗ್ರೆಸ್ ಶಾಸಕರು ಬಿಜೆಪಿ ಸೇರ್ಪಡೆಯಾದರು. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್, ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಡಿ ಶರ್ಮಾ ಮತ್ತು ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಉಪಸ್ಥಿತರಿದ್ದರು. ಉತ್ತರ ಪ್ರದೇಶದಲ್ಲಿ ಆನೆ ನಡೆದಿದ್ದೇ ದಾರಿ. ಉತ್ತರ ಪ್ರದೇಶದಲ್ಲಿ ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷೆ ಮಾಯಾವತಿ ಯಾರ ಜೊತೆನೂ ಮೈತ್ರಿ ಬೇಕಾಗಿಲ್ಲ ಅಂದಿದ್ದಾರೆ. ಲೋಕಸಭೆ ಚುನಾವಣೆಗೆ ಬಿಎಸ್ಪಿ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಅಂತ ಘೋಷಿಸಿದ್ದು. ಆನೆ ನಡೆದಿದ್ದೇ ದಾರಿ ಅನ್ನೋ ಥರ ನಿರ್ಧಾರಕ್ಕೆ ಬಂದಿದ್ದಾರಾ ಮಾಯಾವತಿ? ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೇಂದ್ರ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಣೆಯ ಹೊತ್ತಲ್ಲೇ ಈ ರಾಜೀನಾಮೆ ಸಲ್ಲಿಕೆಯಾಗಿರುವಂಥದ್ದು ಕುತೂಹಲವನ್ನು ಮೂಡಿಸಿದೆ. ಅಷ್ಟೇ ಅಲ್ಲದೆ ಎಲೆಕ್ಷನ್ ಘೋಷಣೆಗೆ ತಯಾರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದು. ಇಮಿಡಿಯೇಟ್ ಆಗಿ ಈ ರಾಜೀನಾಮೆಯನ್ನು ರಾಷ್ಟ್ರಪತಿ ಮುರ್ಮು ಅವರು ಅಂಗೀಕಾರ ಮಾಡಿದ್ದಾರೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರಾಜ್ಯಪತ್ರವನ್ನು ಹೊರಡಿಸಲಾಗಿದೆ. ಗೆಜೆಟ್ ನೋಟಿಫಿಕೇಶನ್ ಕೂಡ ಆಗಿರುವಂಥದ್ದು. ಮುಖ್ಯ ಚುನಾವಣಾ ಆಯುಕ್ತರಾಗಿರುವಂತಹ ರಾಜೀವ್ ಕುಮಾರ್ ಅವರ ನಿವೃತ್ತಿ ಮುಂದಿನ ವರ್ಷದ ಜನವರಿಯಲ್ಲಿ ಆಗುವಂಥದ್ದಿತ್ತು. ರಾಜೀವ್ ಕುಮಾರ್ ಅವರ ನಂತರ ಚುನಾವಣಾ ಆಯೋಗದಲ್ಲಿ, ಕೇಂದ್ರ ಚುನಾವಣಾ ಆಯೋಗದಲ್ಲಿ ಸೀನಿಯರ್ ಇರುವಂಥದ್ದು ಅರುಣ್ ಗೋಯಲ್ ಅವರು. ಅರುಣ್ ಗೋಯಲ್ ಅವರು ಮುಂದಿನ ಮುಖ್ಯ ಚುನಾವಣಾ ಆಯುಕ್ತರು ಆಗೋರಿದ್ರು, ಅವರು ಕ್ಯೂನಲ್ಲಿದ್ದರು. ಆದರೆ ಈಗ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆಗೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರ ಜೊತೆಗೇ ಸೋಮವಾರಷ್ಟೇ ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕು ಅಂತ ಹೇಳುವಂಥ ಒಂದು ನಿಯೋಗವನ್ನು ರಚನೆ ಮಾಡಲಾಗಿತ್ತು. ಆ ನಿಯೋಗದಲ್ಲೂ ಕೂಡ ಅರುಣ್ ಗೋಯಲ್ ಅವರ ಹೆಸರಿತ್ತು. ಇಂಥ ಸಂದರ್ಭದಲ್ಲೇ ಈಗ ಅರುಣ್ ಗೋಯಲ್ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ಗಮನಾರ್ಹ ಸಂಗತಿ. ಇದು ರಾಜೀನಾಮೆ ಅಂಗೀಕಾರ ಮಾಡಿರುವುದನ್ನು ಈಗಾಗಲೇ ಸರ್ಕಾರವು ಕೂಡ ಅಧಿಕೃತವಾಗಿ, ಕೇಂದ್ರ ಸರ್ಕಾರವು ಕೂಡ ಅಧಿಕೃತವಾಗಿ ಪ್ರಕಟ ಮಾಡಿದೆ. ಅವರ ರಾಜೀನಾಮೆ ಅಂಗೀಕಾರ ಆಗಿದೆ ಅನ್ನೋದನ್ನು ಕೂಡ ತಿಳಿಸಲಾಗಿದೆ. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಸಂಚರಿಸ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಚುನಾವಣೆಯ ಹವಾ ಸೃಷ್ಟಿಸಿದ್ದಾರೆ. ಇವತ್ತು ವಿಶ್ವವಿಖ್ಯಾತ ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆನೆಯ ಮೇಲೇರಿ ಸಫಾರಿ ಹೊರಟಿದ್ರು. ಜೊತೆಗೆ ವಿಶ್ವದ ಅತಿ ಎತ್ತರದ ಸೆಲಾಪಾಸ್ ಸುರಂಗವನ್ನು ಲೋಕಾರ್ಪಣೆಗೊಳಿಸಿದರು. ಪ್ರಧಾನಿ ಮೋದಿ ಎಲೆಕ್ಷನ್ ಪ್ರಚಾರವನ್ನ ಡಿಫರೆಂಟ್ ಆಗಿ ಮಾಡುತ್ತಿದ್ದಾರೆ. ಪ್ರವಾಸೋದ್ಯಮ ಉತ್ತೇಜಿಸುವ ಜೊತೆಗೆ ಮತದಾರರಿಗೂ ಗಾಳ ಹಾಕ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಅಸ್ಸಾಂ ರಾಜ್ಯದಲ್ಲಿರುವ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿ ನೀಡಿದ್ದು. ಅಸ್ಸಾಂನ ಹೃದಯ ಭಾಗದಲ್ಲಿರುವ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ವಿಹರಿಸಿದ್ರು. ಆನೆ ಸಫಾರಿ ಮಾಡಿ ಪ್ರಾಣಿಗಳನ್ನು ಕಣ್ತುಂಬಿಕೊಂಡ್ರು. ಅರಣ್ಯ ಸಿಬ್ಬಂದಿಗೂ ಶುಭ ಕೋರಿದ್ರು. ಅಸ್ಸಾಂನ ಜೋರ್ಹತ್ನಲ್ಲಿ ಲಚಿತ್ ಬೋರ್ಫುಕನ್ ಅವರ ಶೌರ್ಯದ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದರು.
ಅಸ್ಸಾಂನಿಂದ ಸೀದಾ ಮೋದಿ ಅರುಣಾಚಲ ಪ್ರದೇಶಕ್ಕೆ ಬಂದರು. ಇಟಾನಗರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಜನರಿಂದಲೂ ಅದ್ಧೂರಿ ಸ್ವಾಗತ. ಆಮೇಲೆ ವಾಸ್ತವ ಗಡಿ ನಿಯಂತ್ರಣ ರೇಖೆ ಅಂದ್ರೆ ಎಲ್ಎಸಿ ತಲುಪಲು ಇರುವ ಏಕೈಕ ಸುರಂಗ ಮಾರ್ಗ ಉದ್ಘಾಟಿಸಿದ್ರು. ವಿಶ್ವದ ಅತಿ ಎತ್ತರದಲ್ಲಿ ಅಂದ್ರೆ 13,000 ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿರುವ ಸೆಲಾಪಾಸ್ ದ್ವಿಪಥ ಸುರಂಗ ಮಾರ್ಗವನ್ನ ಲೋಕಾರ್ಪಣೆಗೊಳಿಸಿ ಇಂಡಿಯಾ ಮೈತ್ರಿಕೂಟದ ಮೇಲೆ ಗುಡುಗಿದ್ರು. ಕಾಂಗ್ರೆಸ್ ಇಂಡಿ ಗಠಬಂಧನ್ ಪರಿವಾರವಾದಿ ನೇತಾ ಮೋದಿ ಹಮಲೆ ಬಢಾ ದೇ और आजकल लोग पूछ रहे हैं कि मोदी का परिवार कौन है. कौन है मोदी का परिवार? कौन है मोदी का परिवार? कान खोल के सुन लो गाली देने वालों, ये अरुणाचल के पहाड़ों में रहने वाले हर परिवार कह रहा है ये मोदी का परिवार है. ಅರುಣಾಚಲದಿಂದ ಪ್ರಧಾನಿ ಮೋದಿ ಸೀದಾ ಮಮತಾ ಬ್ಯಾನರ್ಜಿ ರಾಜ್ಯಕ್ಕೆ ಬಂದರು. ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ 4,500 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಟ್ಟರು. ಜೊತೆಗೆ ದೀದಿ ಸರ್ಕಾರವನ್ನು ಛೇಡಿಸಿದ್ರು. ಯಾ ಬಂಗಾಲ್ ಮೇ ತೋ ಭ್ರಷ್ಟ ಭ್ರಷ್ಟ ಟಿಎಂಸಿ ಸರ್ಕಾರ ದಲಿತ ಆದಿವಾಸಿ ಒಬಿಸಿ ಮಹಿಳಾ ವಿರೋಧಿ ಟಿಎಂಸಿ ಸರ್ಕಾರ ನೇ ತೋ आपके राशन की योजना में ही घोटाला कर दिया. इनके नेता इनके मंत्री राशन घोटाले के मामले में जेल में है. ಒಂದು ಕಡೆ ಮೋದಿ ಎಲೆಕ್ಷನ್ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ, ಆದರೆ ಅದೇ ಮೋದಿ ತವರು ರಾಜ್ಯದಲ್ಲಿ ರಾಹುಲ್ ಗಾಂಧಿ ಅಬ್ಬರಿಸುತ್ತಿದ್ದಾರೆ. ಗುಜರಾತ್ನಲ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಬ್ಬರದಿಂದ ಸಾಕ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟದ ರುವಾರಿ ಎಲ್ಲಿದ್ದಾನೆ? ಯಾಕಂದ್ರೆ ಕಳೆದ 9 ದಿನ ಆದರೂ ಕೂಡ ಆತ ಎಲ್ಲಿದ್ದಾನೆ ಅನ್ನುವಂಥದ್ದಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಎನ್ಐಎ ಅಧಿಕಾರಿಗಳು ಹಗಲು ರಾತ್ರಿ ಹುಡುಕಾಡ್ತಾ ಇದ್ದಾರೆ. ನಿರಂತರವಾದಂಥ ಹುಡುಕಾಟ ಮುಂದುವರೆದಿದೆ. ಇದೆಲ್ಲದರ ಮಧ್ಯೆ ಇವತ್ತಿನಿಂದ ರಾಮೇಶ್ವರಂ ಕೆಫೆ ಮತ್ತೆ ಲೋಕಾರ್ಪಣೆಗೊಂಡಿದ್ದು, ಅದರಲ್ಲಿ ಮತ್ತೆ ವ್ಯವಹಾರವೂ ಕೂಡ ಆರಂಭ ಆಗಿದೆ. ಜನ ಕೂಡ ಖುಷಿ ಖುಷಿಯಾಗಿ ರಾಮೇಶ್ವರಂ ಕೆಫೆಗೆ ಬರ್ತಾ ಇದ್ದಾರೆ. ಬ್ಲಾಸ್ಟ್ ಆಗಿದ್ದ ರಾಮೇಶ್ವರಂ ಕೆಫೆ ಮರು ಆರಂಭ. ಮುಂಜಾನೆಯಿಂದಲೇ ಊಟ ತಿಂಡಿಗೆ ಜನ ಜಂಗುಳಿ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಇಂದಿಗೆ 9ನೇ ದಿನ. ನಿನ್ನೆಯಷ್ಟೇ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಹೋಮ ಪೂಜೆ ಪುನಸ್ಕಾರಗಳು ನಡೆದಿದ್ವು. ಇಂದಿನಿಂದ ಗ್ರಾಹಕರಿಗೆ ಸೇವೆ ಶುರುವಾಗಿದೆ. ಬೆಳಗ್ಗೆ 6 ಗಂಟೆಗೆ ಕೆಫೆಯಲ್ಲಿ ರಾಷ್ಟ್ರಗೀತೆ ಹಾಡಿದ ಸಿಬ್ಬಂದಿ ಬಳಿಕ ಸರ್ವಿಸ್ ಶುರು ಮಾಡಿದ್ದಾರೆ. ಇಂದಿನಿಂದ ಗ್ರಾಹಕರಿಗೆ ಸೇವೆ ಆರಂಭ ಹಿನ್ನೆಲೆ ಕೆಫೆಯಲ್ಲಿ ಭದ್ರತೆಯನ್ನು ಒದಗಿಸಲಾಗಿತ್ತು. ಬರೋ ಎಲ್ಲ ಗ್ರಾಹಕರನ್ನ ಅವರ ಬ್ಯಾಗ್ಗಳನ್ನ ಚೆಕ್ ಮಾಡಿ ಒಳಗೆ ಬಿಡಲಾಗ್ತಾ ಇತ್ತು. ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ಅಳವಡಿಸಲಾಗಿತ್ತು. ಈ ಬಗ್ಗೆ ಮಾತನಾಡಿದ ರಾಮೇಶ್ವರಂ ಕೆಫೆ ಮಾಲೀಕ ರಾಘವೇಂದ್ರ ರಾವ್ ಜನರ ಈ ಪ್ರೀತಿಗೆ ಖುಷಿಯಾದ್ರು. ಅಲ್ಲದೆ ಕೆಫೆಯಲ್ಲಿ ಕೈಗೊಂಡಿರುವ ಭದ್ರತೆ ಬಗ್ಗೆ ವಿವರಿಸಿದ್ರು. ನೋಡಿ ಸರ್, ನಮ್ಮ ಗ್ರಾಹಕರು ನಮ್ಮಲ್ಲಿಟ್ಟಿರೋ ಪ್ರೀತಿ ಹೇಗಿದೆ ಅಂತ. ಇವತ್ತು 1ನೇ ದಿನ, ನೆನೆ ಶಿವರಾತ್ರಿ, ಶಿವನ ಹೆಸರು ಹೇಳ್ಕೊಂಡು ಅವರ ಆಶೀರ್ವಾದದೊಂದಿಗೆ ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದೀರಿ. ಇವರ ಪ್ರೀತಿ, ನಮ್ಮ ಗ್ರಾಹಕರ ಪ್ರೀತಿ ಇನ್ನೂ 100 ಪಟ್ಟಿನ ಜಾಸ್ತಿ ಆಗಿದೆ ಸರ್ ನಮ್ಮೇಲೆ. ನೋಡಿ, ನೀವು ನೋಡ್ತಾ ಇರೋ ಥರ ಮೆಟಲ್ ಡಿಟೆಕ್ಟರ್ಸ್ ಹಾಕಿದ್ದೀರಿ. ಡೆಡಿಕೇಟೆಡ್ ಎಕ್ಸ್ ಆರ್ಮಿ ಮೆನ್ಸಿಂದ ಟ್ರೈನಿಂಗ್ ತೊಗೊಂಡು ನಮ್ಮ ಸೆಕ್ಯೂರಿಟಿಯವರು ಇದ್ದಾರೆ ಇಲ್ಲಿ. ಮತ್ತು ಡೆಡಿಕೇಟೆಡ್ ಒಂದು ಪ್ರತಿ ಶಿಫ್ಟಲ್ಲೂ ಒಬ್ಬೊಬ್ಬರನ್ನ ನಾಮಕಾತೆ ಮಾಡಿದ್ದೀರಿ. ಅವ್ರ ಒಳಗಡೆ ಅವ್ರ ಕೆಲಸನೇ ರಾಮೇಶ್ವರಂ ಕೆಫೆಗೆ ಮೊದಲ ದಿನದಿಂದಲೇ ಜನಜಂಗುಳಿ ಕಂಡು ಬಂತು. ಕೆಫೆ ಪುನರ್ ಆರಂಭವಾಗಿದ್ದಕ್ಕೆ ಗ್ರಾಹಕರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ರು. ನಾವು ಆಕ್ಚುಲಿ ಸಪೋರ್ಟ್ ಮಾಡಬೇಕು ರಾಮೇಶ್ವರಂ ಕೆಫೆಗೆ. ತುಂಬಾ ಕಷ್ಟಪಟ್ಟು ಒಂದು ಸ್ಟಾರ್ಟ್ಅಪ್ ಅಂತ ಮಾಡಿದ್ದಾರೆ. ಈ ತರ ಅನಾಹುತಕ್ಕೆ ಪಾಪ ಓನರ್ಸ್ ಏನ್ ಮಾಡಕ್ಕಾಗತ್ತೆ? ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಾರೆ. ಈಗ ತುಂಬಾ ಭದ್ರತೆ ಕೂಡ ಮಾಡಿದ್ದಾರೆ, ಜನಕ್ಕೆ ಸೆಂಟಿಮೆಂಟ್ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ. ಸೊ ವಿ ಆರ್ ಹ್ಯಾಪಿ. ಇಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ತುಪ್ಪ ಎಲ್ಲ ಹಾಕಿ ಮಾಡ್ತಾರೆ, ಹಾಗಾಗಿ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಇವತ್ತು ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಕೆಫೆಗೆ ಬಾಂಬ್ ಇಟ್ಟಿದ್ದವನಿಗೆ ಎನ್ಐಎ ತಲಾಶ್. ಜೈಲಲ್ಲಿರೋ ಬಂಧಿತ ಉಗ್ರರಿಗೂ ವಿಚಾರಣೆ ಬಿಸಿ. ಇನ್ನು ಕೆಫೆಗೆ ಬಾಂಬ್ ಇಟ್ಟ ಬಾಂಬರ್ ಪತ್ತೆಗೆ ಎನ್ಐಎ ಅಧಿಕಾರಿಗಳು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಬಾಂಬರ್ ಬಳ್ಳಾರಿ ಕಡೆ ಹೋಗಿರುವ ಬಗ್ಗೆ ಸಿಸಿಟಿವಿಗಳಲ್ಲಿ ಸೆರೆಯಾಗಿದ್ದು ಆತನ ಪತ್ತೆಗೆ ಬಲೆ ಬೀಸಿದ್ದಾರೆ.
ಈ ಬಗ್ಗೆ ಬಳ್ಳಾರಿಯಲ್ಲಿ ಬಾಂಬರ್ ಓಡಾಡಿರುವ ನಾಲ್ಕು ಹೊಸ ಸಿಸಿಟಿವಿ ಫೋಟೋಗಳನ್ನು ಎನ್ಐಎ ಅಧಿಕಾರಿಗಳು ರಿಲೀಸ್ ಮಾಡಿದ್ದು, ಶಂಕಿತನ ಮಾಹಿತಿ ಸಿಕ್ಕಲ್ಲಿ ಎನ್ಐಎಗೆ ತಿಳಿಸುವಂತೆ ಮನವಿ ಮಾಡಿದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಹಿಂದೆ ಬಳ್ಳಾರಿ ಮಾಡ್ಯೂಲ್ ವಾಸನೆ ಕಂಡುಬಂದ ಹಿನ್ನೆಲೆಯಲ್ಲಿ ನಾಲ್ವರನ್ನ ಎನ್ಐಎ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಬಂಧಿತರಾದ ಸುಲೇಮಾನ್, ಸಮೀರ್, ಶನಾಯ್, ರೆಹಮಾನ್ನ ಎನ್ಐಎ ತಂಡ ತೀವ್ರ ವಿಚಾರಣೆ ನಡೆಸಿದೆ. ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18. ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ 10 ನ್ಯೂಸ್ನಲ್ಲಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯ ರಾಮಮಂದಿರ ಸ್ಫೋಟಿಸುವುದಾಗಿ ಬೆದರಿಕೆ ಪತ್ರ ಬಂದಿದೆ. ನಮ್ಮ ಮನೆಗೆ ಬಂದು ಜೈ ಶ್ರೀರಾಮ್ ಎನ್ನುತ್ತೀರಿ, ನಾವು ಸೇಡು ತೀರಿಸಿಕೊಳ್ಳುತ್ತೇವೆ ಎಂದು ಪತ್ರದಲ್ಲಿ ಬರೆಯಲಾಗಿದೆ. ಬೆದರಿಕೆ ಪತ್ರ ಹಿನ್ನೆಲೆ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಸಲಾಗಿದೆ. ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಬಜರಂಗ ದಳದ ತುಡುಕೂರು ಮಂಜುಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಗಡೀಪಾರಿಗೆ ನೋಟಿಸ್ ನೀಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡುತ್ತಿದೆ ಅಂತ ಹಿಂದೂ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಜೈ ಮಹಾರಾಷ್ಟ್ರ ಕೂಗಬೇಡಿ ಎಂದಿದ್ದಕ್ಕೆ ಉದ್ಯಮಿ ಶ್ರೀಕಾಂತ್ ದೇಸಾಯಿ ಮೇಲೆ ಎಂಇಎಸ್ ಪುಂಡರು ಹಲ್ಲೆಗೆ ಯತ್ನಿಸಿದ್ದಾರೆ. ನಾವು ಕರ್ನಾಟಕದಲ್ಲಿ ಇದ್ದೇವೆ, ಜೈ ಮಹಾರಾಷ್ಟ್ರ ಎನ್ನುವುದು ಬೇಡ ಎಂದು ಮನವಿ ಮಾಡಿದರು. ಇದಕ್ಕೆ ಕೆಲ ಎಂಇಎಸ್ ಪುಂಡರು ಶ್ರೀಕಾಂತ್ ದೇಸಾಯಿ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ದೇವರ ಹುಂಡಿಗೆ ದಾನ ಮಾಡುವುದು ಅಸಹ್ಯವಂತೆ, ಹೀಗಂತ ರಾಯಚೂರಲ್ಲಿ ಸಾಹಿತಿ ಡಾಕ್ಟರ್ ಕುಂ ವೀರಭದ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ದೇವರಿಗೆ ಹಾಕೋದು ದಾನವಲ್ಲ, ಪಾಪದ ಪ್ರಾಯಶ್ಚಿತ. ತಿರುಪತಿಯಲ್ಲಿ ನೋಡಿದ್ರೆ ನಿಜಕ್ಕೂ ಅತ್ಯಂತ ಅಸಹ್ಯಕರ ಅಂತ ವಿವಾದ ಎಬ್ಬಿಸಿದ್ದಾರೆ. ನಾಳೆಯಿಂದ 10 ದಿನಗಳ ಕಾಲ ಎಲ್ಲ ಎಸ್ಕಾಂಗಳ ಆನ್ಲೈನ್ ಸೇವೆ ಸ್ಥಗಿತಗೊಳ್ಳುತ್ತಿದೆ. ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡುವ ಹಿನ್ನೆಲೆಯಲ್ಲಿ 19ರವರೆಗೆ ಆನ್ಲೈನ್ ಸೇವೆಗಳು ಸಿಗೋದಿಲ್ಲ. ವಿದ್ಯುತ್ ಬಿಲ್ ಪಾವತಿ, ಹೊಸ ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಕೆ ಕೂಡ ಆಗಲ್ಲ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಇದೇ March 12ರಂದು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ ನಡೆಸಲು ಸಮುದಾಯ ಮುಂದಾಗಿದೆ. ಈ ಬಗ್ಗೆ ಪಂಚಮಸಾಲಿ ಶ್ರೀಗಳಾದ ಜಯಮೃತ್ಯುಂಜಯ ಸ್ವಾಮೀಜಿ ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನದಲ್ಲಿ ಮುಸ್ಲಿಂ ಧರ್ಮಗುರು ಒಬ್ಬರ ಬಗ್ಗೆ ವಾಟ್ಸಪ್ನಲ್ಲಿ ಅವಹೇಳನ ಮಾಡಿದ 22 ವರ್ಷದ ಯುವಕನಿಗೆ ಮರಣದಂಡನೆ ವಿಧಿಸಲಾಗಿದೆ. ಧರ್ಮಗುರು ಪ್ರವಾದಿ ಮೊಹಮ್ಮದ್ ಬಗ್ಗೆ ಮಾನಹಾನಿ ಮಾಡಿದ್ದಕ್ಕೆ ಕೋರ್ಟ್ ಮರಣದಂಡನೆ ವಿಧಿಸಿದೆ. ಇವತ್ತು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇದ್ದಕ್ಕಿದ್ದಂತೆ ಕಾವೇರಿ ನದಿಯಲ್ಲಿ ಹೊರಹರಿವು ಹೆಚ್ಚಳವಾಗಿದೆ. ತುಂಬಿ ಹರಿಯುತ್ತಿರುವ ಕಾವೇರಿ ಕಂಡು ರೈತರು ತಮಿಳುನಾಡಿಗೆ ಸರ್ಕಾರ ನೀರು ಬಿಡುತ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ 5ನೇ ಟೆಸ್ಟ್ ಪಂದ್ಯವನ್ನು ಟೀಂ ಇಂಡಿಯಾ ಗೆದ್ದಿದೆ. ಈ ಮೂಲಕ ಟೆಸ್ಟ್ ಸರಣಿಯನ್ನು 4-1 ಅಂತರದಿಂದ ವಶಪಡಿಸಿಕೊಂಡಿದೆ. ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ಗೆ ಇದು 100ನೇ ಟೆಸ್ಟ್ ಆಗಿತ್ತು. 100ನೇ ಪಂದ್ಯದಲ್ಲಿ ಒಟ್ಟು 9 ವಿಕೆಟ್ ಪಡೆದರು. ಈ ಮಧ್ಯೆ ಧರ್ಮಶಾಲಾ ಟೆಸ್ಟ್ ಗೆಲುವಿನ ಬೆನ್ನಲ್ಲೇ ಬಿಸಿಸಿಐ ಟೆಸ್ಟ್ ಆಟಗಾರರಿಗೆ ಪಂದ್ಯದ ಶುಲ್ಕದ ಜೊತೆಗೆ ಹೆಚ್ಚುವರಿ 15 ಲಕ್ಷ ಇನ್ಸೆಂಟಿವ್ ಘೋಷಿಸಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.